ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಹೊರವಲಯ ಬಸನಾಳಗಡ್ಡೆ ಕೆನಾಲ್ ಹತ್ತಿರ ಇಂದು ಬೆಳಗ್ಗೆ ಎತ್ತಿನ ಚಕ್ಕಡಿ ಹಾಗೂ ಪಿಕಪ್ ವಾಹನದ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಮುಂಜಾನೆ ವೇಳೆ ಮಹಾರಾಷ್ಟ್ರದ ಕುಟುಂಬವು ಕಾರ್ಖಾನೆಗೆ ಕಬ್ಬು ಕಡಿಯಲು ಕೆನಾಲ್ ರಸ್ತೆಯಿಂದ ಚಿಕ್ಕೋಡಿ ಅಂಕಲಿ ಮುಖ್ಯ ರಸ್ತೆಗೆ ಎತ್ತಿನ ಗಾಡಿ ಬರುತ್ತಿದ್ದಂತೆ ಅಂಕಲಿ ಕಡೆಗೆ ದ್ರಾಕ್ಷಿ ಹಣ್ಣು ತುಂಬುವ ಟಾಟಾ ವಾಹನದ ಎತ್ತಿನ ಚಕ್ಕಡಿಗೆ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಒಂದು ಎತ್ತು ಮೃತಪಟ್ಟಿದ್ದು ಇನ್ನೊಂದು ಎತ್ತಿಗೆ ಸ್ವಲ್ಪ ಗಾಯಗಳಾಗಿವೆ ಹಾಗೂ ಎತ್ತಿನ ಚಕ್ಕಡಿಯಲ್ಲಿರುವ ಈ ಮೂರು ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ತಾಲೂಕಾ ಸಾರ್ವಜನಿಕ ಆಸ್ಪತ್ರೆಗೆ ಸೇರಿಸಲಾಗಿದೆ.